ಮುಸಲ್ಮಾನ್ ಮುಖಂಡರಿಗೆ ಇವತ್ತು ಯಾರು ಜಮಾತ್ ಅಂತ ಹೇಳಿ ಜಮಾತಿನ ಅಧ್ಯಕ್ಷರಿದ್ದೀರಿ ಹಾಜಿಗಳಿದ್ದೀರಿ ನಾನು ತಮಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಕೊಡ್ತಾ ಇದೀನಿ ತಮ್ಮ ಮುಸಲ್ಮಾನ್ ಯುವಕರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ತಾವು ಮಾಡಬೇಕು ಇದೇ ರೀತಿ ಲವ್ ಜಿಹಾದ್ನ ಮುಖಾಂತರ ನಮ್ಮ ಹೆಣ್ಣುಮಕ್ಕಳ ತಂಟೆಗೆ ಏನಾದರೂ ಮುಂದಿನ ದಿವಸಗಳಲ್ಲಿ ಬಂದ್ರೆ ನಾವು ರಸ್ತೆಗೆ ಇಳಿದು ನೇರವಾಗಿ ಅವರ ವಿರುದ್ಧ ಹೋರಾಟ ಮಾಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಈ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಶಾಂತಿಯಿಂದ ಇರಬೇಕಾದ್ರೆ ತಾವು ತಮ್ಮ ಯುವಕರಿಗೆ ಇದರ ಬಗ್ಗೆ ಎಚ್ಚರಿಕೆಯನ್ನು ಇರುವಂತ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಬೇಕು ಯಾವುದೋ ವಿಷಯಕ್ಕೆ ನೀವು ಪತ್ವವನ್ನು ಜಾರಿ ಮಾಡ್ತೀರಾ ಇವತ್ತು ಹಿಂದೂ ಹೆಣ್ಣುಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಭಯೋತ್ಪಾದಕ ಚಟುವಟಿಕೆ ಅಥವಾ ಇನ್ಯಾವುದೋ ಸೆಕ್ಸ್ ದಂದೆ ಡ್ರಗ್ಸ್ ದಂದೆಗೆ ಬಳಸ್ತಾ ಇದ್ದೀರಿ ಹಾಗಾಗಿ ತಾಕತ್ತಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೀವು ತಾಕತ್ತಿದ್ರೆ ನಿಮ್ಮ ಯುವಕರ ವಿರುದ್ಧ ಪತ್ವ ಜಾರಿ ಮಾಡಿ ಆಗ ನಿಮ್ಮ ಯಾವ ಭಯೋತ್ಪಾದನೆಯ ಬಗ್ಗೆ ನಿಮ್ಮದು ನಿಲುವು ಇದೆ ಅದರ ಬಗ್ಗೆ ನಮಗೆ ಸ್ಪಷ್ಟ ಆಗುತ್ತೆ ಆದರೆ ಇವತ್ತು ಯಾವುದೋ ಮುಸಲ್ಮಾನ ನಾಯಕ ಇರಬಹುದು ಮುಸ್ಲಿಂ ಸಂಘಟನೆಗಳು ಇರಬಹುದು ಜಮಾತ್ ಇರಬಹುದು ಇಷ್ಟು ದೊಡ್ಡ ಘಟನೆ ಆದರೂ ಉಳ್ಳಾಳದ ಯಾರೋ ಒಬ್ಬ ಶಾಸಕರು ಕೂಡ ಇವತ್ತು ಯುಟಿ ಕಾದರ್ ಶಾಸಕರು ಕೂಡ ಇವತ್ತು ಸುಮ್ಮನೆ ಇದ್ದಾರೆ ಹಾಗಾಗಿ ಖಂಡಿಸಲಿಲ್ಲ ಯಾರು ಕೂಡ ಹಾಗಾಗಿ ನಮಗೆ ಇಡಿ ಮುಸಲ್ಮಾನ್ ಸಮುದಾಯದ ಮೇಲೆ ಸಂಶಯ ಬರ್ತಾ ಇದೆ ನೀವು ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದ್ದೀರಾ ಎಂಬಂತ ಸಂಶಯ ಇವತ್ತು ನಮಗೆ ಬರ್ತಾ ಇದೆ ಹಾಗಾಗಿ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ ನೀವೇನಾದರೂ ಭಯೋತ್ಪಾದನೆಯನ್ನು ನಾವು ವಿರೋಧಿಸ್ತೀವಿ ಖಂಡಿಸ್ತೀವಿ ಅಂತ ಹೇಳುವುದಾದರೆ ತಕ್ಷಣ ಇದಕ್ಕೆ ಉತ್ತರ ಕೊಡಿ ನಿಮ್ಮ ಯುವಕರಿಗೆ ಬುದ್ಧಿ ಹೇಳಿ ಹೇಳುವಂತ ಒಂದು ನೇರವಾದಂತ ಎಚ್ಚರಿಕೆಯನ್ನು ನಾನು ಮಾಧ್ಯಮದ ಮುಖಾಂತರ ತಮಗೆ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ